ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಗಾಳಿಪಟ ಟು ಯೋಗರಾಜ್ ಭಟ್ ನಿರ್ದೇಶನದ ಚಿತ್ರ ಇದ್ರ ಬಗ್ಗೆ ಮಾತಾಡೋಣ ಥ್ಯಾಂಕ್ ಗಾಡ್ ಕನ್ನಡ ಪ್ರೇಕ್ಷಕರು ಕನ್ನಡದ ಬಗ್ಗೆ ಲಘುವಾಗಿ ಮಾತನಾಡಿದ ಭಟ್ಟರನ್ನು ಆವತ್ತು ಟ್ರೋಲ್ ಮಾಡಿದರೂ ಇವತ್ತು ಬಾಯ್ ಕಾಟ್ ಗಾಳಿಪಟ ಅಂತ ನಮ್ಮ ಪ್ರೇಕ್ಷಕರು ಯಾರೂ ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡಲಿಲ್ಲ ಆ ಅಷ್ಟರ ಮಟ್ಟಿಗಿನ ಮೆಚ್ಯೂರಿಟಿಗೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಒಂದು ಥ್ಯಾಂಕ್ಸ್ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ಈ ಯೋಗರಾಜ್ ಭಟ್ಟು ಮತ್ತು ನಮ್ಮ ಸೂರಿ ದುನಿಯಾ ಸೂರಿ ಮುಂಗಾರು ಮಳೆ ಗಾಳಿಪಟ ದುನಿಯಾ ಈ ಚಿತ್ರಗಳು ಬಂದಾಗ ಒಂದು ಹೊಸ ಪ್ರೇಕ್ಷಕರನ್ನ ಕರೆತಂದ ಒಂದು ಹಿರಿಮೆ ಇವ್ರದ್ದಾಗಿತ್ತು ಅಂದರೆ ಮಾಮೂಲಿ ಪ್ರೇಕ್ಷಕರಲ್ಲದೆ ಅಂದರೆ ಮಾಮೂಲಿ ಕನ್ನಡ ಪ್ರೇಕ್ಷಕರಲ್ಲದೆ ಕನ್ನಡ ಚಿತ್ರಕ್ಕೆ ಹೊಸ ಪ್ರೇಕ್ಷಕರು ಬಂದರು ಇದಾದ ನಂತರ ನನ್ನನ್ನು ಸೇರಿದಂತ ತುಂಬ ಸಿನಿಹಾಸಕ್ತರಿಗೆ ಈ ಇಬ್ಬರು ನಿರ್ದೇಶಕರುಗಳು ಏನೋ ಒಂದು ಅದ್ಭುತವಾದದ್ದು ನಡೆಯುತ್ತೆ ನಮ್ಮ ಚಿತ್ರರಂಗದಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ ಅದು ಏನಾಗಿದೆ ಅನ್ನೋದನ್ನು ನಾನು ವಿವರಕ್ಕೆ ಹೋಗಲ್ಲ ಮತ್ತು ಈ ಚಿತ್ರಕ್ಕೆ ಬಂದರೆ ಈ ಚಿತ್ರ ಎಂದಿನಂತೆ ಮಾತು ಮಾತು ಹೊರಾಂಗಣ ದೃಶ್ಯ ರಿಚ್ನೆಸ್ಸು ಸುಧಾಮೂರ್ತಿ ಅವರ ಆಶೀರ್ವಾದದೊಂದಿಗೆ ಅಂತ ಪ್ಲಕಾರ್ಡ್ ಸ್ಟಾರ್ಟ್ ಆಗಿ ರೆಡ್ಡಿ ಸರ್ನೇಮ್ ಇರುವ ನಿರ್ಮಾಪಕರ ಬೆಂಬಲದಿಂದ ಹೊರಾಂಗಣ ದೃಶ್ಯಗಳು ಅತ್ಯುತ್ತಮವಾಗಿ ಮೂಡಿಬಂದಿದೆ ಅಲ್ಲಿಂದ ಲೊಕೇಶನ್ಗಳು ಹಾಡಿರ ಲೊಕೇಶನ್ಗಳು ಅತ್ಯುತ್ತಮವಾಗಿ ಮೂಡಿಬಂದಿದೆ ಬಟ್ ಪ್ರೇಕ್ಷಕರಲ್ಲಿ ಒಂದು ಗೊಂದಲ ಏನಂದರೆ ಈ ಚಿತ್ರ ಮೂರು ನಾಯಕ ಪಾತ್ರಧಾರಿಗಳು ನಾಯಕಿಯನ್ನು ಭೇಟಿ ಮಾಡಿ ಬೇರ್ ಬೇರ್ಪಟ್ಟು ತಿರುಗ ಒಂದಾಗುವ ಚಿತ್ರವೋ ಇಲ್ಲ ಒಂದು ಮಗನನ್ನು ಹುಡುಕುವ ನಾ ಅನಂತ್ನಾಗ್ ಎಂಬ ಪಾತ್ರಧಾರಿಯ ಮೇಲೆ ಈ ಚಿತ್ರ ಕೇಂದ್ರೀಕೃತವಾಗಿದೆ ಅನ್ನೋದು ಕೊನೆ ತನಕ ಗೊತ್ತಾಗಲ್ಲ ಬಟ್ಟು ನಮಗೆ ಈ ಚಿತ್ರ ಇದೇ ರೀತಿ ಇರ್ತದೆ ಅಂತ ಅಂದ್ಕೊಂಡಿದ್ರೂ ಈ ಮೂರು ಪಾತ್ರಧಾರಿಗಳು ನಾಯಕಿಯನ್ನು ಭೇಟಿ ಮಾಡುವ ದೃಶ್ಯದಲ್ಲಿ ಎಲ್ಲಾದರೂ ನಮ್ಮ ಬಟ್ಟರು ಚಿತ್ರಕಥೆಯ ಅಥವಾ ರೈಟಿಂಗ್ ಮೂಲಕ ಏನಾದರೂ ಬೇರೆ ಥರ ಹೇಳ್ಬೋದಾ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಒಂದು ಆಶಾಭಾವ ಇತ್ತು ಅಲ್ಲೂ ನಿರಾಶನೆ ಆಗಿದೆ ಈ ಚಿತ್ರದಲ್ಲಿ ಒಂದು ದುಗ ದಿಗಂತ್ ಪಾತ್ರ ಅಗೋರಿ ಅಂತ ಹೇಳ್ತಾರೆ ಅಗೋರಿ ಅಂದರೆ ಗೆ ಮತ್ತು ಎರಡು ಜುಟ್ಟಿರುವುದು ಅನ್ನೋದು ನಮ್ಮ ಯೋಗರಾಜ್ ಭಟ್ಟರ ಕಲ್ಪನೆ ಅದೇ ರೀತಿ ಒಬ್ಬ ಜರ್ಮನಿಯಲ್ಲಿ ಪಿ ಎಚ್ ಡಿ ಮಾಡಿದಂಥ ನಾಯಕಿ ಪಾತ್ರಧಾರಿ ನಾಯಕನನ್ನು ಭೇಟಿ ಮಾಡಲು ಬಂದಾಗ ಒಂದು ಹೋಟೆಲ್ ರೂಮನ್ನು ಶುದ್ಧ ಮಾಡ್ತಾಳೆ ಆತ ರೂಮಿನಿಂದ ಈಚೆ ಬರುವಾಗ ಇದು ನಮ್ಮ ಭಟ್ಟರ ಹೆಣ್ಣಿನ ಮೇಲಿನ ಅವರ ದೃಷ್ಟಿಕೋನ ಏನಿದೆ ಅನ್ನೋದನ್ನು ಇಂಥ ಒಂದು ಸವಕಲ ದೃಶ್ಯಗಳ ಮೂಲಕ ಅಥವಾ ಕೆಟ್ಟ ದೃಶ್ಯಗಳ ಮೂಲಕ ತೋರಿಸಿದ್ದಾರೆ ಚಿತ್ರ ಮುಂದುವರಿತಾ ಇದ್ದಂಗೆ ಗಾಳಿಪಟದ ಉತ್ಸವ ಅಂತ ಇಡೀ ಚಿತ್ರ ಟರ್ಕಿಗೆ ಶಿಫ್ಟ್ ಆಗುತ್ತೆ ಆ ಟರ್ಕಿಯ ಗಾಳಿಪಟ ಉತ್ಸವದ ಡೀಟೇಲಿಂಗ್ ಏನು ನಮ್ಮ ಬಟ್ಟರು ಹೇಳೋದಿಲ್ಲ ನಮ್ಮ ಭಟ್ರು ಗಾಳಿಪಟದ ಉತ್ಸವದ ಬಗ್ಗೆ ಹೇಳಬೇಕು ಅಂತಿದ್ದರೆ ಅವರ ನೆಚ್ಚಿನ ಗುಜರಾತ್ನಲ್ಲಿ ಪ್ರತಿ ವರ್ಷ ಗಾಳಿಪಟ್ಟ ಉತ್ಸವ ನಡೀತದೆ ಆ ಡೀಟೇಲಿಂಗಾದರೂ ಕನ್ನಡ ಪ್ರೇಕ್ಷಕರಿಗೆ ತೋರಿಸ್ಬೋದಾಗಿತ್ತು ಅಲ್ಲೂ ನಮ್ಮ ಭಟ್ರು ಎಡವಿದ್ದಾರೆ ಈ ಚಿತ್ರ ಈ ಗಾಳಿ ಪಟ್ಟ ಕೊನೆಯದಾಗಿ ಹೇಳಬೇಕು ಅಂದರೆ ಗಾಳಿಪಟ್ಟ ಎರಡು ನೋಡಲೇಬೇಕಾದ ಚಿತ್ರವ ಖಂಡಿತವಾಗಿ ಇಲ್ಲ ನೋಡಲೇಬಾರದ ಚಿತ್ರವ ಗೊತ್ತಿಲ್ಲ ಯಾಕೆಂದರೆ ನನ್ನ ಪಕ್ಕದ ಸಿಟಿನ ಪ್ರೇಕ್ಷಕ ಚಿತ್ರದುದ್ದಕ್ಕೂ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾಯಿದ್ರು ಪ್ರೇಕ್ಷಕರು ಯೋಗರಾಜ್ ಭಟ್ರಿಗೆ ನಿರ್ದೇಶನ ಬರೋದಿಲ್ಲ ಅಂತ ತೀರ್ಮಾನ ಮಾಡಿ ತುಂಬ ದಿನ ಆಗಿದೆ ನಿರ್ಮಾಪಕಗಳಿಗೆ ಮಾತ್ರ ಗೊತ್ತಾಗ್ತಿಲ್ಲ ನಿರ್ಮಾಪಕಗಳಿಗೆ ಗೊತ್ತಾದ ದಿನ ಇಂಥ ಸಿನಿಮಾಗಳು ಬರೋದು ನಿಲ್ಬೋದು ಎಂದಿನಂತೆ ನಾವು ಮುಂದಿನ ಚಿತ್ರಗಳು ಚಿತ್ರದೊಂದಿಗೆ ಈ ಸಮಾಜವನ್ನು ಚಲನಚಿತ್ರಗಳ ಮೂಲಕ ಅರಿಯುವ ಒಂದು ಸಣ್ಣ ಪ್ರಯತ್ನ ನಾವು ಮುಂದುವರ್ಸೋಣ ಈ ವಾರದ ನನ್ನ ಎಂದಿನ ಸಿನಿಮಾ ರೆಕಂಡ್ ರೆಕಮೆಂಡೇಶನ್ ಅಂತ ಏನು ಹೇಳ್ತೀನಿ ರಾಮ್ ನಿರ್ದೇಶನದ ತರಮಣಿ ತಮಿಳು ಚಿತ್ರ ಈ ಚಿತ್ರದ ಬಗ್ಗೆ ಮುಂದಿನ ವಾರದಲ್ಲಿ ಸಾಧ್ಯ ಆದರೆ ಮಾತಾಡ್ತೀನಿ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ